ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಮನವಿ ಮಾಡ್ಕೊತೀನಿ, ಯಾಕಂದ್ರೆ ಕೆಲವೊಮ್ಮೆ ನಮಗೂ ಎಲ್ಲೋ ಕೋಪ ಬರುತ್ತೆ, ನಾವೇನೋ ಮಾತಾಡ್ತೀವಿ, ನೀವು ನಿಮ್ ಕೆಲಸ ಮಾಡ್ತಾ ಇರ್ತೀರ, ಬಟ್ ಇಲ್ಲಿ ಆಗ್ತಿರೋದು ಏನಂದ್ರೆ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ನನಗೆ ಅರ್ಥ ಆಗುತ್ತೆ, ಬಟ್ ಈ ತರದ ವಿಷಯಕ್ಕೆ ಎಂಟರ್ಟೈನ್ ಮಾಡಿದ್ರೆ ಅದು ತುಂಬಾ ನೆಗೆಟಿವ್ ಆಗ್ತಾ ಹೋಗುತ್ತೆ. ಯಾರು ಯಶನ ಮರ್ಡರ್ ಮಾಡ್ತಾರಂತೆ ಅನ್ನೋ ವಿಷಯ ಪದೇ ಪದೇ ಟಿವಿಗಳು ಬಂದಾಗ ಅದು ನಮ್ಮ ನಮ್ಮ ಹತ್ತಿರ ಇರೋರು ಅಥವಾ ನನ್ನ ಅಭಿಮಾನಿಗಳಿಗೆ ಮನೆಯವರಿಗೆ ಎಲ್ರಿಗೂ ತುಂಬಾನೇ ಒಂದು ಬೇರೆ ತರ ಪರಿಣಾಮ ಬೀಳುತ್ತೆ. ನನಗೇನಂದ್ರೆ ಈ ತರ ಸಾವಿರ ಬಂದ ಅಡ್ತಾರೆ, ಬಟ್ ಎಲ್ಲರೂ ಫೋನ್ ಮಾಡ್ತಾರೆ ನನಗೆ ಬೆಳಗ್ಗೆಯಿಂದ ಇವತ್ತು ಎಷ್ಟು ಫೋನ್ ಬಂದಿದೆ, ಎಷ್ಟು ಜನ ನನ್ನ ಮೀಟ್ ಮಾಡಕ್ಕೆ ಬಂದಿದ್ದಾರೆ ಅಂದ್ರೆ ಅದು ಅವ್ರ ಪ್ರೀತಿನ ನಾವಿಲ್ಲ ಅನ್ನೋಕ್ಕಾಗಲ್ಲ, ಬಟ್ ಅದು ಬೇಜಾರಾಗುತ್ತೆ ನನಗೆ. ಅಷ್ಟು ಏನಂತಾರೆ ಸುಲಭವಾಗಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ, ಅದು ಎಲ್ಲರಿಗೂ ಮೆಸೇಜ್ ನಾನು ಕೊಡಲೇಬೇಕು. ಬಟ್ ಮಾಧ್ಯಮಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಇದು ಯಾರು ನಿಮ್ಗೆ ಹೇಳ್ತಾ ಇರೋದು, ಇದು ಯಾರ ಒಂದು ವಿಷಯ, ಇದು ಎಲ್ಲಿಂದ ನಿಮಗೆ ಬರ್ತಾ ಇದೆ, ನಿಮ್ಮನ್ನು ಕೇಳೋಣ ಅಂತಲೇ ನಾನು ಕರೆದಿದ್ದು. ಯಾಕಂದ್ರೆ ಎಲ್ಲದಕ್ಕೂ ನಿತಿಶ್ರೀ ಆಡಲೇಬೇಕು. ಯಾರೋ ಹೇಳಿದ್ರು ಬಲ್ಲ ಮೂಲಗಳ ಪ್ರಕಾರ ಈ ಥರ ಬರ್ತಾ ಇದೆ, ಬಟ್ ಪೊಲೀಸ್ನವ್ರ ಹತ್ರ ನಾನು ಮಾತಾಡಿದ್ರು ಅವರು ಯಾವುದು ಇಲ್ಲ ಸರ್ ಈ ಥರದ್ದು ಎಲ್ಲ ಸುಳ್ಳು ನ್ಯೂಸ್ ಅಂತ ಹೇಳ್ತಾರೆ. ಕೆಲವರು ನನಗೆ ಎಫ್ ಐ ಆರ್ ಕಾಪಿ ಕೂಡ ಕಳಿಸಿದ್ರು, ಅದರ ಯಾವುದೋ ಒಬ್ಬ ನಟ ಅಂತಿದೆ. ಬಟ್ ಪೊಲೀಸರ ಹತ್ರ ನಾನು ಮಾತಾಡಿದೆ, ಆ್ಯಕ್ಚುಲಿ ನಾನು ಹೋಮ್ ಮಿನಿಸ್ಟರ್ ಹತ್ರನೇ ಮಾತಾಡಿದೆ, ಎಂ ಬಿ ಪಾಟೀಲ್ ಸರ್ ನನಗೆ ಭಾಳ ಆತ್ಮೀಯರು, ಅವರು ಕ್ಲಿಯರಾಗಿ ಹೇಳಿ ಎಲ್ಲ ತೆಗೆಸಿ ಆ ಥರದ್ದು ಯಾವುದೇ ವಿಷಯ ಇಲ್ಲ, ಇದು ಸುಮ್ಮನೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ರೆ. ಬಟ್ ನನಗೆ ಒಂದು ಗೊತ್ತು, ಮಾಧ್ಯಮದಲ್ಲೂ ನೀವೆಲ್ಲರೂ ಸುಮ್ಮನೆ ಏನೋ ಎಷ್ಟು ಬೇರೆ ಕ್ರಿಯೇಟ್ ಮಾಡಬೇಕು ಅನ್ನೋ ವಿಷಯ ಇದೆಲ್ಲ, ಎಲ್ಲೋ ನಿಮಗೇನೋ ಯಾರೋ ತಪ್ಪು ಮಾಹಿತಿ ಕೊಡ್ತಾ ಇದಾರೋ ಅಥವಾ ಎಲ್ಲಿಂದ ಇದು ಬರ್ತಾ ಇದೆ ತಿಳ್ಕೊಳ್ಳೋ ಪ್ರಯತ್ನ ನಂದು. ದಯವಿಟ್ಟು ನಿಮಗೇನಾದರೂ ಗೊತ್ತಿದ್ರೆ ಕ್ಲಿಯರಾಗಿ ಹೇಳಿದ್ದಕ್ಕೆ ಒಂದು ಇದಿಷ್ಟು ಹೇಳ್ಬಿಡೋಣ. ಆ ಥರದ್ದು ಏನಾದರೂ ಇದೆಯಾ? ನನ್ನ ಪ್ರಕಾರ ನಾನು ಎಲ್ಲ ಕಡೆಯಿಂದನೂ ತಗೊಂಡೆ, ಆ ಥರದ್ದು ಯಾವುದೂ ಇಲ್ಲ. ಈ ಇದರಿಂದ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ, ಯಾಕಂದ್ರೆ ನಾವೆಲ್ಲ ಯಾವುದೋ ದಾರಿಗಳು ಹೊರಟಿರೋರು. ಪ್ರತಿ ಸಲ ಯಾವುದೋ ಒಬ್ಬ ಸಮಾಜಘಾತಕ ವ್ಯಕ್ತಿ ಇದಾದಾಗಲೂ ನಮ್ಮ ಹೆಸರು ತಗೊಂಬರೋದು ತಪ್ಪು. ಒಂದು ಯಾರೋ ನನ್ನ ಬಂದೇನೋ ಕೋಳಿನ ಕುರಿನ ಯಾರೋ ಬಂದೇನೋ ಕುಯ್ದು ಬಿಡ್ತಾರೋ ಮರ್ಡರ್ ಮಾಡಿಬಿಡ್ತಾರೋ ಅನ್ನೋದಕ್ಕೆ ನಾನೇನು ನನ್ನ ಶಕ್ತಿ ಏನು ಅನ್ನೋದು ನನಗೂ ಗೊತ್ತಿದೆ, ಜನಕ್ಕೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಗೊತ್ತಾಗ್ಬಿಡ್ಲಿ, ಯಾರು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಪ್ರೀತಿ ಕಾಳಜಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಬಟ್ ದಯವಿಟ್ಟು ಇದಕ್ಕೊಂದು ಎಲ್ಲರೂ ಇದಿಷ್ಟು ಹೇಳಿ. ಯಾಕಂದ್ರೆ ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಒಂದ್ಸಲ ಅದು ಬಂದ ಮೇಲೆ ಮತ್ತೇನೋ ಸ್ಟೋರಿ ಹೋಗುತ್ತೆ. ಕೆಲವು ಕಡೆ ನೋಡಿದೆ ನಾನು, ನಾನೇನು ಫೋನ್ ಮಾಡಿ ಮಾತಾಡೋದಂತೆ ನಾನೇನೋ ಬೈದಂತೆ ಅನ್ನೋ ಒಂದು ಸುದ್ದಿನೂ ಬಂತು, ಏನೋ ದುಡ್ಡಿನ ಇದೆಲ್ಲ ಪ್ರತಿ ಸಲ ಹಿಂಗೆ ಆಗ್ತಾಯಿದ್ರೆ ತುಂಬ ನೋವಾಗುತ್ತೆ. ಯಾಕಂದರೆ ನಾವು ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ದೊಡ್ಡ ಕನಸುಗಳು ಇಟ್ಕೊಂಡು ಹೋಗ್ತಾ ಇದ್ದೀವಿ, ಒಳ್ಳೆ ಕೆಲಸಗಳು ಒಳ್ಳೆ ದಾರಿಗಳನ್ನು ನಡೀತಾ ಇದ್ದೀವಿ. ಸಣ್ಣ ಪುಟ್ಟದ್ದು ಬರುತ್ತೆ, ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಸೆಲೆಬ್ರಿಟಿಯಾಗಿ. ಬಟ್ ಈ ಥರ ವಿಷಯಗಳು ಬಂದಾಗ ತುಂಬ ಬೇಜಾರಾಗುತ್ತೆ ನನಗೆ. ಎರಡರಿಂದ ಹುಷಾರಿಲ್ಲ, ಆದರೂ ಇವತ್ತು ಪ್ರೆಸ್ ಮೀಟ್ ಮಾಡಲೇಬೇಕು ಅಂತ ಒಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿಗೆ ಇದನ್ನು ನಿಲ್ಲಿಸಿ, ಇಲ್ಲ ನಿಮಗಳಿಗಂತ ಏನಾದರೂ ಒಂದು ಖಚಿತ ಮಾಹಿತಿ ಅಂತಿದ್ರೆ ಕ್ಲಿಯರಾಗಿ ಹೇಳಿ. ನಾನೇ ಬೇಕಾದ ಈಗ ಪೊಲೀಸಿಂದನು ಮತ್ತು ಎಲ್ಲರಿಗೂ ನಾನು ಮಾತಾಡ್ಬಿಡ್ತೀನಿ, ಅವರು ಕ್ಲಾರಿಟಿ ಕೊಡಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಕ್ಲಿಯರಾದ ಒಂದು ಕ್ಲಾರಿಟಿ ಕೊಡಲಿ. ಯಾಕಂದರೆ ದಿನ ಏನಂತ ಇದರಿಂದ ಸೋಷಿಯಲ್ ಮೀಡಿಯಾ ನೀವು ಅಬ್ಸರ್ವ್ ಮಾಡ್ತಿದ್ರು ತುಂಬ ಕೆಟ್ಟ ಪರಿಣಾಮ ಬೀಳ್ತಿದೆ. ಇನ್ಯಾರೋ ಒಬ್ಬ ನಟ ಸುಪಾರಿ ಕೊಟ್ಟಿರ್ಬೋದಾ ಅನ್ನೋದು ಇದೆಲ್ಲ ತುಂಬ ತಪ್ಪು. ಯಾಕಂದರೆ ನಮ್ಮ ಇಂಡಸ್ಟ್ರೀಲಿ ಆ ಲೆವೆಲ್ಗೆ ಯಾರು ಇಳಿಯಲ್ಲ, ತುಂಬ ಒಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದರಿಂದ ನೋಡೋರಿಗೆ ಇಂಡಸ್ಟ್ರಿ ಬಗ್ಗೆ ಒಂದು ಕೆಟ್ಟ ಇದು ಬೀಳುತ್ತೆ. ಆ ಥರದ ಇಂಡಸ್ಟ್ರಿ ನಮ್ದಲ್ಲ, ಎಲ್ಲರೂ ಭಾಳ ಕಾಂಪಿಟೇಷನ್ ಇರುತ್ತೆ, ಕಾಂಪಿಟೇಷನ್ ಇಲ್ಲ ಅಂದರೆ ಸುಳ್ಳಾಗುತ್ತೆ. ಬಟ್ ಈ ಕೀಳು ಮಟ್ಟದ ಒಂದು ಪ್ರವೃತ್ತಿ ನಮ್ಮ ಚಿತ್ರರಂಗದಲ್ಲಿಲ್ಲ. ಹೊರಗಡೆ ಎಷ್ಟೋ ಜನ ಫ್ಯಾಮಿಲಿಗಳು ಇನ್ನೋಸೆಂಟ್ ಜನಗಳು ನೋಡಿ ನಂಬ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ, ನಿಮ್ಮನ್ನು ನನ್ನ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಏನು ಎಂತು ಅನ್ನೋದನ್ನು ಒಂದು ಇವತ್ತೇ ಕ್ಲಿಯರ್ ಮಾಡಿಬಿಟ್ಟು ಇಲ್ಲಿ ನಿಲ್ಲಿಸ್ಬಿಡೋಣ. ಇನ್ಮೇಲೆ ಇಂಥದ್ದು ಯಾವುದೇ ಬಂದರೂ ದಯವಿಟ್ಟು ನೀವೇನು ಮಾಡೋಕ್ಕೆ ಹೋಗಬೇಡಿ ಅನ್ನೋದು ನಾನು ನಿಮ್ಮ ಒಂದು ಮನವಿ ಮಾಡ್ಕೋತೀನಿ. ಥ್ಯಾಂಕ್ ಯು.